Hi friends, welcome back to Samthanu Creations. Friends, nanakthara design ke arele dara tagondidini. Hage needle number 10.75 mm. Starting early, iriti patte backside thread na itkondu lock madkobeku. Backside iro thread na front ge ilkondu nanide lock madta idini. Starting early 2 times lock madkobeku. Iriti 2 times lock madi admele thread na solpa melgade ilkondu on beads na insert madta idini. Nan solpa grand agiro beads na tagondidini. ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ನೋಡ್ಕೋಬೇಕು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇವಾಗ ನಾವು 3 ಚೈನ್ನ ತಗೋಬೇಕು. 3 ಚೈನ್ ತಗೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. 3 ಚೈನ್ ಲಾಕ್ ಆದಮೇಲೆ ಇವಾಗ 6 ಚೈನ್ನ ತಗೋಬೇಕು. ಈ ರೀತಿ 6 ಚೈನ್ನ ತಗೊಂಡು ಸ್ವಲ್ಪ ಲೂಸ್ ಆಗಿ ನಾವು ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಸ್ವಲ್ಪ ಲೂಸ್ ಆಗಿ ನಾವು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿ ಆದಮೇಲೆ ಇವಾಗ ಮತ್ತೆ ನಾವು 3 ಚೈನ್ನ ತಗೋಬೇಕು. 3 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೇಸ್ ಲೈನ್ ಬಂದು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ನಾವು ನೋಡಿ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಇದೇ ಥರ ನಾವು ಬೇಸ್ ಲೈನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ಲಾಸ್ಟಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಎಂಡಿಂಗಲ್ಲಿ 2 ಇಲ್ಲ ಅಂದರೆ 1-3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿದರೆ ಬೇಸ್ ಲೈನು ಕಂಪ್ಲೀಟ್ ಆಗುತ್ತೆ. ನೋಡಿ ಬೇಸ್ ಲೈನ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಸ್ಟಾರ್ಟಿಂಗಲ್ಲಿ ಬೀಡ್ಸು ಮತ್ತು 3 ಚೈನು ಮತ್ತು 6 ಚೈನು 3 ಚೈನು ಮತ್ತು ಬೀಡ್ಸು. ಫ್ರೆಂಡ್ಸ್, ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿ ಆದಮೇಲೆ ಇವಾಗ ನಾವು 5 ಚೈನ್ನ ತಗೋಬೇಕು. ಬೀಡ್ಸ್ ಸುತ್ತ ಕವರ್ ಆಗಬೇಕು. ಆ ಥರ ನಾವು ಒಂದು 5 ಚೈನ್ನ ತಗೋಬೇಕಾಗತ್ತೆ. ಇಲ್ಲಿ 5 ಚೈನ್ ತಗೊಂಡಾದ್ಮೇಲೆ ಆ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿರ್ತೀವಿ ನೋಡಿ, ಅಲ್ಲಿಗೇ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿ ಆದಮೇಲೆ ಈಗ ನಾವು ಅಲ್ಲೇನು ಪಕ್ಕದಲ್ಲಿ 3 ಚೈನ್ ಇರುತ್ತೆ ನೋಡಿ, ಅದರೊಳಗಡೆ ಹೋಗ್ಬಿಟ್ಟು ಒಂದ್ಸಲ ಲಾಕ್ ಮಾಡ್ಕೋಬೇಕು. 3 ಚೈನ್ ಗ್ಯಾಪು ಒಳಗಡೆ ಹೋಗಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಇವಾಗ ನಾವು ನೀಡಲ್ ಮೇಲೆ 2 ಸಲ ದಾರ ತಗೋಬೇಕು, ಟ್ರಿಪಲ್ ಕ್ರೋಶ ನೋಡಿ. ಈ ರೀತಿ 6 ಚೈನ್ ಗ್ಯಾಪಿಗೆ ಹೋಗಿ 2ರಲ್ಲಿ 1 ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1. ಈ ರೀತಿ ನಾವೊಂದು ತ್ರಿಬಲ್ ಕ್ರೋಶ ತಗೊಂಡು ಇವಾಗ ಚೈನ್ ತಗೋಬೇಕು. 1, 2, 3 ಈ ರೀತಿ 3 ಚೈನ್ ತಗೊಂಡು ಅಲ್ಲೇನು ತ್ರಿಬಲ್ ಕ್ರೋಶ ತಗೊಂಡಿರ್ತೀವಿ ಅದರೊಳಗಡೆ ಹೋಗ್ಬಿಟ್ಟು ಒಂದ್ಸಲ ಲಾಕ್ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಗೊಂಡು 6 ಚೈನ್ ಗ್ಯಾಪಿಗೆ ಇನ್ನೊಂದು ತ್ರಿಬಲ್ ಕ್ರೋಶನ ತಗೋಬೇಕು ನೋಡಿ. 2ರಲ್ಲಿ 1 ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1. ಇದಾದಮೇಲೆ ಮತ್ತೆ 3 ಚೈನ್ನ ತಗೋಬೇಕು. 3 ಚೈನ್ ತಗೊಂಡು ಅಲ್ಲೇನು ತ್ರಿಬಲ್ ಕ್ರೋಶ ತಗೊಂಡಿರ್ತೀವಿ ಅದರೊಳಗಡೆ ಹೋಗ್ಬಿಟ್ಟು ಈ ರೀತಿ ಒಂದ್ಸಲ ಲಾಕ್ ಮಾಡ್ಕೋಬೇಕು. ಇದೇ ಥರ ನಾವು 6 ಚೈನ್ ಗ್ಯಾಪಿಗೆ ಒಂದು 8 ತ್ರಿಬಲ್ ಕ್ರೋಶನ ತಗೊಂಡು 3 ಚೈನ್ ತಗೊಂಡು ಅಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ಟ್ರಿಪಲ್ ಕ್ರೋಶ ತಗೊಂಡಾದ್ಮೇಲೆ 3 ಚೈನ್ ಬರುತ್ತೆ. 3 ಚೈನ್ನ ಮತ್ತೆ ಆ ತ್ರಿಬಲ್ ಕ್ರೋಶಕ್ಕೆ ಹೋಗಿ ಅಲ್ಲಿಗೇ ಲಾಕ್ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ 2 ಸಲ ದಾರ, 2ರಲ್ಲಿ 1 2ರಲ್ಲಿ 1 ಮತ್ತೆ 2ರಲ್ಲಿ 1 ಮತ್ತೆ 3 ಚೈನು ಮತ್ತೆ ಆ ತ್ರಿಬಲ್ ಕ್ರೋಶ ತಗೊಂಡಿರ್ತೀವಲ್ವ ಒಳಗಡೆ ಹೋಗಿ ಲಾಕ್ ಮಾಡ್ಕೋಬೇಕು. ಇದೇ ಥರ ನಾವಿಲ್ಲಿ ಒಟ್ಟಿಗೆ 8 ತ್ರಿಬಲ್ ಕ್ರೋಶಗಳನ್ನು ತಗೋಬೇಕಾಗತ್ತೆ. ಫ್ರೆಂಡ್ಸ್ ನೋಡಿ, ಇಲ್ಲಿ 8 ತ್ರಿಬಲ್ ಕ್ರೋಶ ಆಗಿದೆ. 8 ತ್ರಿಬಲ್ ಕ್ರೋಶ ಆದಮೇಲೆ ಆ 3 ಚೈನ್ ಏನಿದೆ ಲಾಸ್ಟಿಗೆ ಹೋಗಿ ಲಾಕ್ ಮಾಡ್ಕೋಬೇಕು. ಮತ್ತೆ ಲಾಕ್ ಆದಮೇಲೆ ಪಕ್ಕದಲ್ಲೇನು ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ವ ಅಲ್ಲಿಗೊಂದ್ಸಲ ಲಾಕ್ ಮಾಡ್ಕೋಬೇಕು. 3 ಚೈನ ಬಟ್ಟೆಗೆ ಲಾಕ್ ಮಾಡಿರ್ತೀವಿ ಅಲ್ಲಿಗೆ ಲಾಕ್ ಮಾಡಿ 5 ಚೈನ್ನ ತಗೊಂಡು ಮತ್ತೆ ನಾವಲ್ಲಿ ನೆಕ್ಸ್ಟು ಬೀಡ್ಸ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ವ ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೋಬೇಕು.
ಇವಾಗ ಮೂರು ಚೈನ್ ಏನಿದೆ ಅಲ್ಲಿಗೆ ಹೋಗಿ ಒಂದ್ಸಲ ಲಾಕ್ ಮಾಡಿ, ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಇವಾಗ ಏನು ಆರ್ಚ್ನ ಮಾಡಿದ್ದೀವಿ ನೋಡಿ, ಅದೇ ಥರ ಇಲ್ಲಿ ಕೂಡ ಆರ್ಚ್ನ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ತುಂಬಾ ಈಸಿಯಾಗಿರೋ ಡಿಸೈನು, ಎರಡೇ ಸ್ಟೆಪ್ಪಲ್ಲಿ ಮುಗ್ದು ಹೋಗುತ್ತೆ. ನಿಮಗೆ ತ್ರಿಬಲ್ ಕೋಶ ಕಷ್ಟ ಆದರೆ ಡಬಲ್ ಕೋಶ ಕೂಡ ಮಾಡ್ಕೋಬೋದು, ಆದರೆ ಅದರಲ್ಲಿ ಆರ್ಚ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ತ್ರಿಬಲ್ ಕೋಶ ಹಾಕೋದ್ರಿಂದ ಆರ್ಚ್ ನಮಗೆ ದೊಡ್ಡದಾಗಿ ಕಾಣಿಸುತ್ತೆ. ನೋಡಿ, ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅಲ್ಲಿ ಮೂರು ಚೈನ್ ಏನಿದೆ ಅಲ್ಲಿ ಲಾಸ್ಟಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಅಲ್ಲೇನು ಬಟ್ಟೆಗೊಂದ್ಸಲ ಲಾಕ್ ಮಾಡಿರ್ತೀವಿ, ಮೂರು ಚೈನ್ ಆದಮೇಲೆ ಅಲ್ಲಿಗೊಂದ್ಸಲ ಲಾಕ್ ಮಾಡಿ ಒಂದು ಐದು ಚೈನ ತಗೊಂಡು ಎಂಡಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಎರಡು ಇಲ್ಲಾಂದರೆ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ತುಂಬಾ ಈಸಿ ಆಗಿರೋ ಡಿಸೈನು, ಎರಡೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ನೋಡಿ, ಡಿಸೈನ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಫಾಸ್ಟಾಗಿ ಹಾಕ್ಕೋಬೋದು, ಚೆನ್ನಾಗೂ ಕಾಣಿಸುತ್ತೆ. ಐದು ಚೈನ್ ಗ್ಯಾಪ್ ಇದೆಯಲ್ಲ ಬೀಡ್ಸ್ ಕೆಳಗಡೆ, ಅಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು. ಕುಚ್ಚಿಗೆ ನಾನು 80 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಐದು ಚೈನ್ ಗ್ಯಾಪಿಗೆ ಈ ರೀತಿ ಥ್ರೆಡ್ನ ಹಾಕ್ಕೊಂಡು ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ. ಆರ್ಚ್ ಎಷ್ಟುದ್ದ ಇದೆ ಅಷ್ಟುದ್ದ ಸಾಕಾಗುತ್ತೆ ಕುಚ್ಚು ನಮಗೆ. ಈ ರೀತಿ ಕಟ್ ಮಾಡಿ ಸರಿ ಥ್ರೆಡ್ನ ಈ ರೀತಿಯಾಗಿ ಇಟ್ಕೊಂಡು ಒಂದು ನಾಲ್ಕೈದು ಸಲ ಟೈಟಾಗಿ ಸುತ್ಕೋಬೇಕು. ಆ ರೀತಿ ಸುತ್ಕೋಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇರುತ್ತೆ ನೋಡಿ, ನಾವು ಬೇಸ್ ಲೈನ್ ಹಾಕಿರೋದು, ಅದನ್ನು ಕೂಡ ಸೇರಿಸ್ಕೊಂಡು ನಾವು ಸರಿ ಥ್ರೆಡ್ನ ಕಟ್ಕೋಬೇಕು. ಈ ರೀತಿ ಫ್ರಂಟಲ್ಲಿರೋ ಥ್ರೆಡ್ನ ಬ್ಯಾಕ್ ಸೈಡಿಗೆ ಎಳ್ಕೊಂಡು ಒಂದೆರಡು ಸಲ ಗಂಟಾಕಿ ಸರಿ ಥ್ರೆಡ್ನ ಕಟ್ ಮಾಡಿ, ಮತ್ತು ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಕುಚ್ಚಲ್ಲಿ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಕುಚ್ಚೆಲ್ಲ ಕಟ್ಟಿದ ಮೇಲೆ ನಮಗೆ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಈಸಿಯಾಗಿರೋ ಡಿಸೈನು, ಹಾಗೆ ಎರಡೇ ಸ್ಟೆಪ್ಪಲ್ಲಿ ಹಾಕಿ ಮುಗಿಸ್ಕೋಬೋದು. ಎಕ್ಸ್ಟ್ರಾ ಥ್ರೆಡ್ ಏನಾದರೂ ಇದ್ದರೆ ಅದನ್ನು ಗ್ಲೂ ಹಾಕಿ ಅಂಟಿಸ್ಕೋಬೋದು. ನಾನಿಲ್ಲಿ ಕುಚ್ಚಿಗೆ ಸೇರಿಸ್ಬಿಟ್ಟು ಕಟ್ಟಿದ್ದೀನಿ. ಗ್ರ್ಯಾಂಡ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ, ಹಾಗಾಗಿ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಿಗಿನರ್ಸಿಗೆ ಸ್ಟಾರ್ಟಿಂಗಲ್ಲಿ ಆರ್ಚ್ ಮಧ್ಯೆ ಬೀಡ್ಸ್ ಹಾಕ್ಬಿಟ್ಟು ಈ ಥರ ಆರ್ಚ್ನ ಮಾಡೋದು ಕಷ್ಟ ಅನ್ನಿಸ್ಬೋದು ಬೇರೆ ಥರ ಡಿಸೈನಲ್ಲಿ ಕೂಡ. ಅವಾಗ ನೀವು ಈ ರೀತಿ ಟ್ರೈ ಮಾಡ್ಕೊಳ್ಳಿ, ಕುಚ್ಚು ಮೇಲ್ಗಡೆ ಬೀಡ್ಸ್ ಬರೋ ಥರ ಮಾಡಿಕೊಂಡು ಆರ್ಚಿಗೆ ಆರು ಚೈನ್ನ ತಗೊಂಡ್ರೆ ನೀವು ಆರ್ಚ್ಗಳನ್ನು ನೀಟಾಗಿ ಮಾಡ್ಕೋಬೋದು. ಹಾಗೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೀಟ್ ಫಿನಿಷಿಂಗ್ ಇದು, ಸ್ಟಿಫ್ ಆಗೂ ನಿಲ್ಲುತ್ತೆ ಆರ್ಚು. ಈಸಿಯಾಗಿ ಮಾಡ್ಕೋಬೋದು, ಫುಲ್ ಸ್ಯಾರಿಗೆ ಒಂದು ಎರಡು ಗಂಟೆ ಒಳಗಡೆ ಈ ಡಿಸೈನ್ ಹಾಕಿ ಮುಗಿಸ್ಕೋಬೋದು. ಎರಡೇ ಸ್ಟೆಪ್ಪಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಅದರಲ್ಲಿ ಕಂಬಗಳು ಕೂಡ ಅಷ್ಟೇ, ಜಾಸ್ತಿ ಹಾಕೋದಿರಲ್ಲ, ಎಂಟು ಕಂಬಗಳನ್ನು ಹಾಕ್ಕೋಬೋದು ತ್ರಿಬಲ್ ಕೋಶದಲ್ಲಿ ಅಷ್ಟೇ. ಹಾಗೆ ನೀವು ತುಂಬ ಕಂಬಗಳನ್ನು ಹಾಕಿದ್ರೂ ಆರ್ಚ್ ನೀಟಾಗಿ ಬರಲ್ಲ. ಆರು ಚೈನ್ ಗ್ಯಾಪಿಗೆ ಒಂದು ಎಂಟು ಕಂಬನ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಈ ಡಿಸೈನಿಗೆ ಚಾರ್ಜ್ ಬಂದು 300-400 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.